ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲಿಕ್ಕೆ ಅಜ್ಜಿಯೊಬ್ಬರು ಪರದಾಡಿರುವ ಘಟನೆ ನಡೆದಿದೆ. ವಿವಿಧ ಕಾರ್ಯಕ್ರಮಗಳ ಚಾಲನೆಗೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಆಗಮಿಸಿದ್ರು. ಸ್ಯಾನಲ್ವುಡ್ ಸೋ ಫ್ಯಾಕ್ಟರಿ ಬಳಿಯಲ್ಲಿ ಅಜ್ಜಿ ಹೈಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಸಿಎಂ ಭೇಟಿಯಾಗೋಕೆ ಸಿಎಂ ಕಾರಿನ ಬಳಿಯಲ್ಲಿ ಅಜ್ಜಿ ಬಂದಿರ್ತಾರೆ. ಸಿಎಂ ಭೇಟಿಗೆ ಅಜ್ಜಿಗೆ ಅವಕಾಶವನ್ನ ಕೊಡಲಿಲ್ಲ ಪೊಲೀಸರು. ಅಲ್ಲಿದ್ದವರು ಭದ್ರತಾ ದೃಷ್ಟಿಯಿಂದ ಬಹುಶಃ ನಿರಾಕರಿಸಿರಬಹುದು. ಅರ್ಜಿಯನ್ನ ಸಿಎಂ ಕಾರಿನಿಂದ ದೂರ ತಳ್ಳಿದ್ದಾರೆ ಪೊಲೀಸರು. ಮತ್ತೊಂದು ಕಾರ್ಯಕ್ರಮದ ಉದ್ಘಾಟನೆಗೆ ಅಂತ ಹೇಳಿ ಮುಖ್ಯಮಂತ್ರಿಗಳು ತರಾತುರಿಯಲ್ಲಿ ತೆರಳಿದ್ದಾರೆ. ಬಹುಶಃ ಅವರ ಗಮನಕ್ಕೂ ಕೂಡ ಬಂದಿದೆಯೋ ಇಲ್ವೋ ಈ ಅಜ್ಜಿ ಅವರನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಆದರೆ ಅವರನ್ನ ಭೇಟಿಯಾಗಲಿಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಅಲ್ಲಿದ್ದ ಪೊಲೀಸರು ಅದನ್ನ ತಡೆದಿದ್ದಾರೆ, ನಿರಾಕರಿಸಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ಅದನ್ನ ಗಮನಿಸ್ತಾ ಇದ್ದೀವಿ. ಅಜ್ಜಿ ಒಬ್ಬರು ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು. ಆದರೆ ಅಲ್ಲಿದ್ದ ಭದ್ರತಾ ಸಿಬ್ಬಂದಿ ಹಾಗೆ ಅಲ್ಲಿನ ಪೊಲೀಸರು ಆಕಿಯನ್ನ ಪಕ್ಕಕ್ಕೆ ಸರಿಸಿರುವ ದೃಶ್ಯಗಳು. ಮುಖ್ಯಮಂತ್ರಿಗಳು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಅನ್ನೋ ಕಾರಣಕ್ಕೆ ತರಾತುರಿಯಲ್ಲಿ ಹೊರಟಿದ್ರಂತೆ. ಹೀಗಾಗಿ ಭೇಟಿಯಾಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನೇ ನಿಮ್ಮ ಫ್ಯಾಕ್ಟರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಣಪತಿ, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಇನ್ನೊಂದು ಕಾರ್ಯಕ್ರಮ, ತರಾತುರಿ ಒತ್ತಡ ಎಲ್ಲ ಓಕೆ, ವಯಸ್ಸಾದ ಅಜ್ಜಿ ಮಾತನಾಡಲಿಕ್ಕೆ ಬಂದಿದ್ದಾರೆ, ಭೇಟಿ ಸಾಧ್ಯವಾಗದೆ ಹೋದರೂ ಕೂಡ ಅಲ್ಲಿದ್ದ ಭದ್ರತಾ ಸಿಬ್ಬಂದಿಗಳು ಇಂಚೂರು ಮಾನವೀಯ ದೃಷ್ಟಿಯಿಂದ ಹ್ಯಾಂಡಲ್ ಮಾಡಬಹುದಿತ್ತ ಅನ್ನೋ ಅನುಮಾನ? ಖಂಡಿತ ಸ್ಮಿತಾ, ಯಾಕಂತಂದ್ರೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಒಂದಷ್ಟು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಬೇಕಿತ್ತು. ಜೊತೆಗೆ ಆ ತರಾತುರಿಯಲ್ಲಿ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದ್ರು. ಆದ್ರೆ ಸ್ಯಾಂಡಲ್ವುಡ್ ಫ್ಯಾಕ್ಟರಿ ಬಳಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವ ಸಂದರ್ಭದಲ್ಲಿ ಒಬ್ಬ ವೃತ್ತೆ ಬಂದು ನೇರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಭೇಟಿಗೆ ಮುಂದಾಗ್ತಾರೆ. ಆದ್ರೆ ಅವರು ಸಹಾಯಕ್ಕಾಗಿ ಮುಂದಾಗ್ತಾರೋ ಅಥವಾ ಒಂದಷ್ಟು ಅವರನ್ನ ಭೇಟಿ ಮಾಡ್ಬೇಕಿತ್ತು, ಇದೇ ವೇಳೆಯಲ್ಲಿ ಅಲ್ಲೇ ಇದ್ದಂತಹ ಕೆಲ ಭದ್ರತಾ ಸಿಬ್ಬಂದಿಗಳು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ಕಾರಣ ಏನು ಅಂತಂದ್ರೆ ಅದರ ನಂತರ ಒಂದಷ್ಟು ಪ್ರೋಗ್ರಾಮ್ಗಳು ಅಂದ್ರೆ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಬೇಕಿತ್ತು. ಅದರ ತರಾತುರಿಯಲ್ಲಿದ್ರು. ಕೇವಲ ಬೆಳಿಗ್ಗೆ 9 ಗಂಟೆಯಿಂದ ಆರಂಭ ಆದಂತಹ ಸಿಎಂ ಕಾರ್ಯಕ್ರಮ ಇದು 12:30ರೊಳಗಡೆ ಈ ಎಲ್ಲಾ ಕಾರ್ಯಕ್ರಮಗಳು ಕಂಪ್ಲೀಟ್ ಆಗ್ಬೇಕಾಗಿತ್ತು. ಆದ್ರೆ ಒಂದಷ್ಟು 2 ತಾಸಿನ ಅವರು ಮುಂದೆ ಆಗಿರೋದ್ರಿಂದ, ಅಂದ್ರೆ 2 ಗಂಟೆಗಳು ಈಗಾಗಲೇ ಮುಂದೆ ಅವಧಿಗಳು ಜಾಸ್ತಿ ಆಗಿರೋದ್ರಿಂದ ಆದಷ್ಟು ಬೇಗ ಹೋಗ್ಬೇಕಾಗುವಂತ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಹೈಡ್ರಾಮಗಳನ್ನು ನಡೆದಿರುವಂತದ್ದು. ಇನ್ನು ನಿಮ್ಮ ವಿಚಾರ, ನೀವು ಹೇಳಿರೋ ವಿಚಾರಕ್ಕೆ ಚರ್ಚೆ ಮಾಡೋದಾದ್ರೆ, ವಯಸ್ಸಾದ ಅಜ್ಜಿ ಆಗಿರೋದ್ರಿಂದ ಒಂದಷ್ಟು ಅವರನ್ನ ಸೌಮ್ಯತೆಯಿಂದ ಮಾತಾಡಿಸುವಂತ ಕೆಲಸವನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾಡ್ಬೇಕಾಗಿತ್ತು. ಅದಾಗಿಲ್ಲ ಅಂದ್ರೂ ಕೂಡ ಅಲ್ಲಿರುವಂತ ಭದ್ರತಾ ಸಿಬ್ಬಂದಿಗಳು ನಿಧಾನವಾಗಿ ಅವರನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಅಲ್ಲಿನ ಭದ್ರತಾ ಸಿಬ್ಬಂದಿಗಳು ಹಾಗೆ ಮಾಡಿಲ್ಲ. ನೇರವಾಗಿ ಅವರ ಒಂದು ಸೆಕ್ಯೂರಿಟಿ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ಅನುಮಾನದಲ್ಲಿ ಅಥವಾ ಅವರ ಒಂದು ಭದ್ರತೆ ವೈಫಲ್ಯ ಆಗುತ್ತೆ ಅನ್ನೋ ಒಂದು ನಿಶ್ಚಯದಿಂದ ನೇರವಾಗಿ ಅವರನ್ನ ಪಕ್ಕಕ್ಕೆ ಎಳೆದೋಗಿದ್ದಾರೆ. ಇದೆಲ್ಲ ಗಮನಿಸಿದಾಗ ಇನ್ನೊಂದ್ ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಾಮಾನ್ಯ ದಿನಗಳಲ್ಲಿ, ಅಂದ್ರೆ ಅವರು ದಿನ ಬೆಳಿಗ್ಗೆ ತಮ್ಮ ಮನೆಯಲ್ಲಿ ನಾಗರಿಕರಿಗೆ ಭೇಟಿ, ಅಂದ್ರೆ ಸಾರ್ವಜನಿಕರಿಗೆ ಸಂದರ್ಶನ ಇರ್ಬೋದು, ಭೇಟಿಗೆ ಅವಕಾಶ ಮಾಡಿಕೊಡ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಭೇಟಿ ಅವಶ್ಯಕತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸೀರಿಯಸ್ ಒತ್ತನೆಯನ್ನ ಆಗಿದೆ ಅನ್ನೋದು ಕೂಡ ಇಲ್ಲಿ ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಧನ್ಯವಾದ ಗಣಪತಿ ಮಾಹಿತಿಗಾಗಿ. News first, ಪ್ರತಿಕ್ಷಣ ನಿಮ್ಮೊಂದಿಗೆ.